ಮುದ್ದು ಬಂಗಾರ. ಇದು ಕೊಟ್ಟು ಹೋಗ. ಇವತ್ತು ನನ್ ಕೃಷ್ಣ ಬತ್ತಾನ, ನನ್ ಕರ್ಕೊಂಡು ಹೋಗ್ಲಿಕ್ಕ. ನಂಗ್ ಗೊತ್ತಿತ್ತು ಅವ ನನ್ ಬಿಟ್ಟಿರಂಗಿಲ್ಲ ಅಂತ. ಚಂದ್ರ, ಚಂದ್ರಿ, ಚಂದ್ರಮುಖಿ, ಅದ್ಯಾವ ಹೆಸರ ಕರೀತಾನೋ ನನ್ನ. ನಡಿ ನಡಿ ಚಂದ್ರ, ಲಗೂನ್ ಹೋಗು. ಲಗೂನ ನಿನ್ ಗಂಟು ಮುಟ್ಟೆ ಎಲ್ಲ ಕಟ್ಟು. ಹೋಗಲಿನ ನಿನ್ ಕೃಷ್ಣನ್ ಕೂಡಿ. ಇನ್ನು ಮ್ಯಾಲ ಈ ಸಾದಾ ಸೀರಿ, ಜಪ, ವ್ರತ ಎಲ್ಲನೂ ಗಂಟು ಮೂಟೆ ಕಟ್ಟದೆ. ರಾಣಿ ಹಂಗ್ ಬದುಕ್ತೀನಿ ಇನ್ಮೇಲೆ. ಚೆನ್ನಾಗ್ ತಿಂತೀನಿ, ಚೆನ್ನಾಗ್ ಕುಡಿತೀನಿ, ನನ್ ರಾಜನ್ ಕೂಡಿ. ಮತ್ತ ಹೋಗೋಕ್ ಮುಂದ ಚಿಕ್ಕಮ್ಮಂದೊಂದಿಷ್ಟ ಒಡವಿ ಗಿಡವಿ ಏನಾದ್ರೂ ಸಿಕ್ಕ್ರೆ ಕೃಷ್ಣ. ಮತ್ ನಂಗೆ ಇನ್ನೇನ್ ಬೇಕ? ಯಾರು ಕಾಣ್ತಿಲ್ಲ? ಅದು ಅತ್ತೆ ಮಾವ ಇಬ್ರು ಹೊರಗಡೆ ಹೋಗಿದ್ದಾರೆ, ಈಗ ಬರ್ತಾರೆ. ಮತ್ತೆ ಅಪ್ಪು? ಅದು ಅವರು ನನ್ನ ಹತ್ರ ಏನು ಹೇಳದೆ ಹೋಗಿದ್ದಾರೆ. ಬಾವ. ಸುಧೀರ ನನ್ನ ಹತ್ರ ಎಲ್ಲ ಹೇಳ್ಯಾನ. ನೀ ಚಿಂತೆ ಮಾಡಬೇಡ, ಇದು ನಿಂದ ಮನೆ ಅದ. ಊಟನ ನೀನ್ ಮಾಡ್ಲಿಕ್ಕೆ ಬೇಕು. ಬಹಳ ಚಲೋ ಅಡಿಗೆ ಆಗ್ಯದ. ನನ್ನ ಮೊಮ್ಮಗನ ಹೆಂಡತಿನ ಈ ಅಡಿಗೆ ಮಾಡಿರೋದು. ಚಿಕ್ಕಮ್ಮ ವೀರ್ಗೆ ತುಂಬಾ ಸಂಸ್ಕಾರವಂತ ಹುಡುಗಿನ ಹುಡುಕಿದ್ದಾರೆ. ಎಷ್ಟು ಸುಂದರವಾಗಿದ್ದಾಳೆ, ಮತ್ತೆ ಶಾಂತ ಸ್ವಭಾವ ಬೇರೆ. ನಿಜವಾಗ್ಲೂ ನಮ್ಮ ಈ ಚಿಕ್ಕ ಸೊಸೆದು ಹಸು ತರಾನೇ ಮನ್ಸು. ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕಪ್ಪ, ನಾನು ಇಲ್ಲಿಗ್ ಬಂದಾಗ್ಲಿಂದ ನಾನು ಇವಳ ತಲೆನ ಮೇಲೆತ್ತಿರೋದನ್ನ ನೋಡ್ಲೇ ಇಲ್ಲ. ಎಂತ ಸಂಸ್ಕಾರ ಇವಳ್ದು. ಇವಳು ದೊಡ್ಡೋರೆಲ್ಲ ಊಟ ಮಾಡೋವರ್ಗೂ ಮತ್ತೆ ವೀರ್ ಊಟ ಮಾಡೋವರ್ಗೂ ಇವಳು ಊಟನ ಮುಟ್ಟೋದು ಕೂಡ ಇಲ್ಲ. ನಮ್ಗೆ ತಪಸ್ಯ ಜೊತೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ತಪಸ್ಯ ಅಕ್ಕ, ದಾದಯ್ಯ ಅವ್ರು ಊಟ ಆದ್ಮೇಲೆ ಒಂದ್ ಎರಡ್ ನಿಮಿಷ ನನ್ ಜೊತೆನೂ ಕೂತ್ಕೋ. ಈಗ ನಿಂಗ್ ಗೊತ್ತಿರೋ ಹಾಗೆ ನಾನು ಒಂದ್ ವಿಧವೆ ಹೆಂಗ್ಸು. ವ್ರತ ಮತ್ ಅನುಷ್ಠಾನ ಬಿಟ್ಟು ನಂಗೆ ಇನ್ನೇನು ಬರಲ್ಲ. ಅದು ವ್ರತಾನ? ಅಯ್ಯೋ, ನಾನೆಂತ ಹುಚ್ಚಿ, ಇದನ್ನೆಲ್ಲ ಇವಳಿಗೆ ಹೇಳೋ ಅಗತ್ಯನೇ ಇಲ್ಲ. ಇವಳು ಸಾವುಕಾರ ಮನೆ ಹುಡುಗಿ ಅಲ್ವಾ, ಇವಳಿಗೆಲ್ಲ ಗೊತ್ತಿರತ್ತೆ ಅಲ್ವಾ. ಅದು ನಾನು
ನಾನ್ ಹೋಗಿ ದಾದಯ್ಯಂಗೆ ಸಿಹಿ ತರ್ತೀನಿ. ತಪಸ್ಯಾ ತಪಸ್ಯಾ, ನಂಗೊಂದ್ ಸ್ವಲ್ಪ ಸಹಾಯ ಮಾಡ್ತೀಯಾ? ನಾನಿವತ್ತು ಊಟ ಮಾಡೋದಿಲ್ಲ, ಅದಕ್ ನಂಗೋಸ್ಕರ ಒಂದ್ ಲೋಟ ಹಾಲ್ ತಗೊಂಬರ್ತೀಯ? ಅದಕ್ಕೆ ಒಂದ್ ಸ್ವಲ್ಪ ಅದ್ರಲ್ಲೊಂದ್ ಚೂರೇ ಚೂರು ಇಷ್ಟು ಇಷ್ಟೇ ಇಷ್ಟು ಏಲಕ್ಕಿ ಹಾಕೊಂಡ್ ಬಾ, ಮತ್ತೆ ಒಂದ್ಚೂರ್ ಬಾದಾಮಿನೂ ಹಾಕ್ಬಿಡು, ಮತ್ತೆ ಒಂದ್ಚೂರು ಪಿಸ್ತಾ ಹಾಕು, ಸರಿನಾ? ಮತ್ತೇನಾದ್ರೂ? ಬೇಡ ತಪಸ್ಯಾ, ನಾನ್ ನಿನ್ಗೆ ತುಂಬಾ ಏನ್ ತೊಂದ್ರೆ ಕೊಡ್ತಿಲ್ಲ ತಾನೆ? ತಂದು ಕೊಡ್ತಾಳೆ ಬಿಡು, ಅದ್ರಾಗ ಏನ್ ತೊಂದ್ರೆ? ಚಿಕ್ಕಮ್ಮ, ನಾನೇನಾದ್ರೂ ಸಹಾಯ ಮಾಡ್ಲಾ? ಬಾ ಕೂತ್ಕೋ, ನನ್ ಜೊತೆ ಮಾತಾಡು. ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನನ್ ನಿದ್ದೆನೆ ಬರಲ್ಲ ಚಿಕ್ಕಮ್ಮ. ಮತ್ತೆ ನಾನಿಲ್ಲಿ ಭೆಟ್ಟಿಯಾಗಿ ಊಟ ಮಾಡ್ಬೇಕಾಗಿಲ್ಲ ಅಲ್ವಾ? ಚಿಕ್ಕಮ್ಮನ್ ಮನೆಗ್ ಬಂದು ಎಂತ ಮಾತು ಅಂತ ಆಡ್ತಿದ್ಯಾ? ಆದ್ರೂ ಚಿಕ್ಕಮ್ಮ, ಏನಾದ್ರೂ ಒಂದ್ ಕೆಲ್ಸ ಹೇಳಿ, ನಂಗ್ ಸುಮ್ನೆ ಕೂತ್ಕೊಂಡಿರಕ್ ಆಗೋದಿಲ್ಲ. ಚಂದ್ರ, ಆ ಒಡವೆ ಡಬ್ಬಗಳನ್ನ ಸ್ವಲ್ಪ ತಗೊಂಡ. ಕೃಷ್ಣನ್ ಮೇಲೆ ಆಣೆ ಚಿಕ್ಕಮ್ಮ, ನನ್ ಕುಂಕುಮ ಅಳಿಸಿದ್ಮೇಲೆ ನಾನು ಒಡವೆಗಳನ್ನ ಯಾವತ್ತೂ ಮುಟ್ಟಿಲ್ಲ. ನಾನೇನಾದ್ರೂ ಮುಟ್ಟಿದ್ರೆ ಚಿನ್ನಾನು ಹಿತ್ತಾಳೆ ಆಗೋಗುತ್ತೆ. ನಮ್ ಶಾಸ್ತ್ರಗಳಲ್ಲೇ ಹೇಳಿದೆ ಒಬ್ಬ ವಿಧ್ವೆ ಆಭರಣಗಳನ್ನ ಮುಟ್ಟಬಾರ್ದು ಅಂತ. ಸರಿ ಸರಿ, ಚಿಕ್ಕಮ್ಮ ನನಗ್ ಸ್ವಲ್ಪ ಹಾರ ತೋರಿಸಿ ದೂರದಿಂದಾನೆ ನೋಡು. ಎಷ್ಟು ಸುಂದರವಾಗಿದೆ ಇದೇ ತರ ಹಾರನ, ನಾನ್ ನನ್ ಕೃಷ್ಣಗೂ ಮಾಡಿಸ್ತೀನಿ. ಸರಿ, ಇದನ್ನ ಇಟ್ಕೋ. ಬೇಡ ಬೇಡ ಚಿಕ್ಕಮ್ಮ, ಇದು ಮುತ್ತೈದೆ ಒಡವೆ, ತಗೋ ಇಟ್ಕೋ. ಬೇಡ ಚಿಕ್ಕಮ್ಮ. ಓಹೋ, ತಗೋ ಪರವಾಗಿಲ್ಲ. ನೋಡು ಚಂದ್ರ, ನಾನ್ ಇಲ್ದೇ ಇರೋವಾಗ ಏನಾದ್ರೂ ಬೇಕು ಅಂದ್ರೆ ಸಂಕೋಚ ಪಟ್ಕೋಬೇಡ. ತಪಸ್ಸನ್ನ ಕೇಳು, ಮುಗ್ಧ ಹುಡುಗಿ ಅವಳು. ಮತ್ತಿನ್ನೊಂದ್ ವಿಷಯ, ಅವಳಿಗೆ ನಮ್ಮ ರೀತಿ ನೀತಿಗಳನ್ನ ಹೇಳ್ಕೊಡು. ನಿನಗ್ ಹೇಗಿದ್ರು ಗೊತ್ತಿದ್ಯಲ್ವಾ? ಎಲ್ಲ ಹೇಳ್ಕೊಡ್ತೀನಿ ಚಿಕ್ಕಮ್ಮ, ಅವಳ ನನ್ನ ಅತ್ತಿಗೆ ತರ ತಾನೆ. ಪಿಕ್ಚರ್ ಎಷ್ಟು ಚೆನ್ನಾಗಿತ್ತಲ್ವೇನು? ಸಕ್ಕತ್ತಾಗಿತ್ತಲ್ವಾ? ಅಕ್ಕ, ಅಲ್ಲಿ ಟೀ ಅಂಗಡಿ ಹತ್ರ ಹುಡುಗರು ಇದಾರಲ್ವಾ, ಪವನ್ ಒಂದೊಂದ್ಸಲ ಅವ್ರ ಜೊತೆನೆ ಇರೋನು. ನಡಿ, ಬೇಗ ಬೇಗ ಟೀ ಕುಡಿ, ಅವ್ರು ಇಲ್ಲೇ ಬರ್ತಾವ್ರೆ. ಬಾ ಈ ಕಡೆಯಿಂದ ಓಡೋಗೋಣ. ಇಲ್ಲಿ ಕೇಳು, ಇಲ್ಲಿ ಕೇಳು, ನೀನ್ ಪವನ್ನ ಎಲ್ಲಾದ್ರೂ ನೋಡಿದ್ಯಾ? ಹೇಳಪ್ಪ, ನೀನ್ ಪವನ್ನ ಎಲ್ಲಾದ್ರೂ ನೋಡಿದ್ಯಾ? ಅವನು ಅಲ್ಲಿ ಒಂದ್ ಜಾಗ ಇದೆ, ಅಲ್ಲೇ ದಮ್ಮುಡಿತಾಡ್ತಾನೆ. ನೀನ್ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ಪ್ಲೀಸ್ ಬನ್ನಿ. ನಡಿ ಚಿಂಟು. ಪವನ್,
ಹುಷಾರು. ಅಕಾಲ್ ಸಿಗ್ಲಿಲ್ಲ, ಎಲ್ಲೂ ಸಿಗ್ಲಿಲ್ಲ. ನಡೀರಿ, ಅಲ್ಲಿ ಹೋಗೋಣ. ಊಟ ಮಾಡಿದ್ಯಾ? ತಪಸ್ಯಾ, ಬೇಗ ಬೇಗ ಕೈ ಓಡಿಸ್ಬೇಕು. ಬೇಗ ಬೇಗ ಕೈ ಓಡಿಸ್ತಾ ಇದ್ರೆ 3 ಗಂಟೆ ಆದ್ರೂ ಊಟ ಆಗಲ್ಲ ಈ ವಾಡಿಲಿ. ಸರಿ, ಒಂದಂತೂ ಒಳ್ಳೇದಾಯ್ತು ನೋಡು. ಏನು? ಚಿಕ್ಕಮ್ಮ ಅವ್ರು ಇಲ್ಲಿಂದ ಹೋದ್ಮೇಲೆ ನೀನ್ ನನ್ ಜೊತೆಲ್ಲೇ ಇರ್ತೀಯ. ಅಯ್ಯೋ, ಇದೇನಾಗಿದೆ ನಂಗೆ? ನನ್ ಮರ್ತೆ ಹೋಗಿದ್ದೆ, ಕುಲದೇವಿಗೆ ಸ್ನಾನ ಮಾಡಿಸ್ಬೇಕು. ಈಗ್ಲ? ಹಾ. ಚಿಕ್ಕಮ್ಮ ನಿಂಗಿನ್ನು ಹೇಳ್ಕೊಟ್ಟಿಲ್ವಾ ಸಂಜೆ ಆರ್ತಿ ಬಗ್ಗೆ? ಮರ್ತೋಗಿರ್ಬೇಕು. ಹೋಗ್ಲಿ ಬಿಡು, ನಾನಿದ್ದೀನಲ್ಲ, ನಾನ್ ನನಗೆಲ್ಲ ಹೇಳ್ಕೊಡ್ತೀನಿ. ಆಯ್ತಾ? ಸರಿ, ನೀವ್ ಹೊರಡಿ, ನಾನು ಈಗ್ಲೇ ಬರ್ತೀನಿ. ಹಾ ಹಾ, ಆರಾಮಾಗ್ ಬಾ ತಪಸ್ಯ. ನಾನು ನನ್ ಕೆಲ್ಸದವ್ರಿಗೆ ಹೇಳಿ ಎಲ್ಲಾ ಕೆಲ್ಸ ಮಾಡ್ಸಿರ್ತೀನಿ. ನೀನು ದಾದಯ್ಯ ಅವ್ರ ಬರಕ್ 5 ನಿಮಿಷ ಮುಂಚೆನೆ ಬಂದ್ಬಿಡು. ಹಾ, ಅವರು 15-20 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಹಾ, ಮತ್ತೆ ತಪಸ್ಯ, ಸಂಜೆ ಸ್ವಲ್ಪ ಆಲೂಗಡ್ಡೆ ಹಾಕ್ಬಿಟ್ಟು ಚಪಾತಿ ಮಾಡಿ, ಸ್ವಲ್ಪ ಉಪ್ಪಿನಕಾಯಿ ಹಾಕಿ, ಒಂದ್ 5-6 ಮಾಡಿ ಡಬ್ಬದಲ್ಲಿ ಹಾಕಿಟ್ಬಿಡು. ಹಾ, ಅದು ನಾನ್ ಕೃಷ್ಣನ್ ನೋಡಕ್ ಹೋಗ್ತೀನಲ್ಲ, ಆಗ ಉಪಯೋಗಕ್ ಬರುತ್ತೆ. ಒಂದ್ ಕೆಲ್ಸ ಮುಗಿಸ್ತೀನೋ ಇಲ್ವೋ ಅದ್ರ ಮೇಲೆ 2ನೇದು 3ನೇದು ನನ್ನ ಕೆಲ್ಸದವಳು ಅನ್ಕೊಂಡ್ಬಿಟ್ಟಿದಾರೆ ಇಲ್ಲಿ. ಊಟನೂ ಮಾಡೋದಕ್ ಬಿಡ್ತಿಲ್ಲ. ಇನ್ ಮುಂದೆ ಈ ದಾಸಿ ಭಕ್ತಿನ ಮರಿಬೇಡ ಕೃಷ್ಣ. ತಗೋ ಚಂದ್ರ, ದೇವ್ರ ಒಡವೆಗಳು. ಕೃಷ್ಣನ್ ಮೇಲೆ ಈ ಒಡವೆಗಳು ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ನಮ್ ಕುಟುಂಬದ ಪದ್ಧತಿ ಇದು. ಹೆಣ್ಮಕ್ಳಿಗೋಸ್ಕರ ಒಡವೆ ಕೊಂಡ್ಕೊಳ್ಳೋಕ್ ಮುಂಚೆ ದೇವ್ರಿಗೆ ಒಡವೆಗಳನ್ನ ಕೊಂಡ್ಕೋತೀವಿ. ತಗೋ, ಇದನ್ ಹಾಕು. ಇಲ್ಲ ಇಲ್ಲ ಚಿಕ್ಕಮ್ಮ, ಅಂತ ಅಧರ್ಮವಾದ ಕೆಲ್ಸ ನಾನ್ ಮಾಡೋದಿಲ್ಲ. ಆ ದೇವ್ರು ಕೂಡ ಮುತ್ತೈದೇನೆ ಆಭರಣ ಹಾಕ್ಬೇಕು ಅಂತ ಬಯಸ್ತಾನೆ. ಬಾ ತಪಸ್ಯ.
ಇದೇನ್ ಮಾಡ್ತಿದ್ಯಾ? ಮೊದ್ಲು ಆಭರಣಗಳನ್ನ ನೀರಲ್ಲಿ ತೊಳಿ, ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ, ಅದಾದ್ಮೇಲೆ ದೇವ್ರಿಗೆ ತೋರಿಸು. ಹಾ ಸರಿ ಅಕ್ಕ. ನನ್ ಜ್ಞಾನಕ್ಕೊಂದಿಷ್ಟು ತಪಸ್ಯ ಪ್ರಸಾದಕ್ಕೆ ಅಂತ ನಾನು ಹಲ್ವಾ ಮಾಡಿದ್ದೆ, ಅದನ್ನ ಸ್ವಲ್ಪ ತಂದಿಡ್ತೀಯ? ಸರಿ ಅಕ್ಕ. ಅಕ್ಕ, ಹಲ್ವಾ ರಾಮು ಹತ್ರ ಇದೆ ನೋಡು. ಅದೇನಾಗಿದೆಯೋ ನಂಗೆ, ಯಾವ ವಿಷಯದಲ್ಲೂ ಗಮನನೇ ಇಲ್ಲ ನಂಗೆ. ಯಾವಾಗ ನೋಡಿದ್ರು ಕೃಷ್ಣನ್ ಮೇಲೆ ಧ್ಯಾನ ಇರುತ್ತೆ ನಂಗೆ. ತಪಸ್ಯಾ, ಈಗ ನೀನ್ ಎಲ್ಲಾ ವಿಧಿಗಳನ್ನ ಕಲ್ತ್ಕೋ, ಯಾಕೆಂದ್ರೆ ಇನ್ಮೇಲ್ ನೀನೇ ಮನೆ ನಡೆಸೋದಲ್ವಾ. ಅದಕ್ಕೆ ನಮ್ ಸೊಸಿಗಿದೆಯಲ್ಲ, ಹೊಸದಾಗಿ ಕಾಣ್ತಿರ್ಬೇಕು. ದಾದಯ್ಯ, ನಿಮ್ ಸೊಸೆ ಪೇಟೆ ಅವಳೆ ಹೌದು, ಆದ್ರೆ ಅವಳಿಗೆ ಶಾಸ್ತ್ರ ಸಂಬಂಧ ಎಲ್ಲ ಗೊತ್ತಿದೆ, ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರಿಂದನೂ ಆಗೇ ಆಗತ್ತಲ್ವಾ. ನೀನೇನ್ ಯೋಚನೆ ಮಾಡ್ಬೇಡ ತಪಸ್ಯ, ಈಗ ನಾನಿದ್ದೀನಲ್ವಾ, ನಾನು ಅವಳಿಗೆ ಎಲ್ಲ ಹೇಳ್ಕೊಡ್ತೀನಿ. ಮತ್ ಪೇಟೆ ಹುಡುಗಿರ್ಗೆಲ್ಲ ಒಂದ್ಸತಿ ಹೇಳ್ಕೊಟ್ರೆ ಮತ್ ಹೇಳ್ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ರಾಮು, ಪ್ರಸಾದ ತಗೊಂಡ್ ಬಾ. ಸದಾನ ವೀರ್ಗು ತಗೊಂಡು ಹೋಗ್ಕೊಡು. ಸರಿ ಅತ್ತೆ. ನೀನು ತೀರ್ಥಯಾತ್ರೆಗೆ ಯಾವಾಗ ಹೊಂಟಿವ? ಅದು ದಾದಯ್ಯ, ಈಗ ಚಂದ್ರನೂ ಇದ್ದಾಳೆ, ಮತ್ತೆ ತಪಸ್ಯ ಕೂಡ, ಮನೆನ ಇಬ್ರು ನೋಡ್ಕೋತಾರೆ. ಯೋಚನೆ ಮಾಡ್ತಿದ್ದೆ ಸ್ವಲ್ಪ ದಿನದಲ್ಲೇ ಹೊರಡೋಣ ಅಂತ. ಅಪ್ಪಗೋಸ್ಕರ ನಾನು ಹೊತ್ಕೊಂಡಿದ್ದ ಅರ್ಕೆ ಈಗ ಪೂರ್ತಿ ಆಗಿದೆ. ಇಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ಈಗ ವಂಶಿಗೋಸ್ಕರ ಪ್ರಾರ್ಥನೆ ಮಾಡ್ಕೋಬೇಕು. ಬಂದ್ ಕೂಡ್ಲೆ ನೀವ್ ಯಾಕೆ ಹೊರಗಡೆ ಹೋಗ್ತೀರಾ? ನಾನ್ ನಿಮ್ ಹತ್ರನೆ ಮಾತಾಡ್ತಿದ್ದೀನಿ. ಈ ಮನೇಲಿ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಎಲ್ಲ ಕೆಲ್ಸಗಳನ್ನೂ ಮುಗಿಸ್ತಾ ಇದ್ದೀನಿ. ನನಗ್ ಒಂದ್ ನಿಮಿಷ ಸಮಯ ಕೂಡ ಸಿಗೋದಿಲ್ಲ ನನ್ ಬಗ್ಗೆ ಯೋಚನೆ ಮಾಡೋದಿಕ್ಕೆ. ನನ್ ಮುಖ ನೋಡಿ ಒಂದ್ಸತಿ.
ಗೆಲ್ಲಿಸ್ತವಳಾಗ್ಬಿಟ್ಟಿದ್ದೀನಿ ನಾನಿಲ್ಲಿ. ಥ್ಯಾಂಕ್ ಗಾಡ್ ಒಂದ್ಸಲ ಕೆಲಸದೊಳಾಗಿನೂ ನೋಡ್ಬಿಟ್ಟೆ ಅಲ್ಲ ನೀನು. ನೌ ಐ ಕ್ಯಾನ್ ಟ್ರಸ್ಟ್ ಗಾಡ್. ಒಂದೊಂದ್ಸಲ ದೇವ್ರಿದ್ದಾನೆ ಅಂತ ಅನ್ಸುತ್ತೆ ಅಲ್ವಾ? ಯಾವಾಗ ನೋಡಿದ್ರು ನೀವ್ ನಂಗೆ ಅವಮಾನನೇ ಮಾಡ್ತಿರ್ತೀರ? ನಿಮಗ್ ನನ್ನ ಬಗ್ಗೆ ಇಷ್ಟು ಕಾಳಜಿ ಇಲ್ವಾ? ನಿಮಗ್ ಗೊತ್ತಾ ಮಧ್ಯಾಹ್ನ ಮಾಡ್ಬೇಕಾಗಿರೋ ಊಟನ ನಾನು ಎಷ್ಟೊತ್ತಿಗೆ ತಿಂದೆ ಅಂತ? ಸಂಜೆ 5 ಗಂಟೆಗೆ. ಮತ್ತೆ ರಾತ್ರಿ ಊಟನ ನಾನು ಹಾಗೆ ಬಿಟ್ಟು ಬಂದ್ಬಿಟ್ಟೆ. ಒಳ್ಳೇದೇ ಆಯ್ತು, ನೀನು ನಮ್ಮ ಕುಟುಂಬದಿಂದ ಇಷ್ಟನಾದ್ರೂ ಕಲ್ತ್ಕೊಂಡಿಯಲ್ಲ. ಹಸುವಿನ ಮಹತ್ವ ಏನು ಅಂತ ನಿನಗೆ ಈಗಲಾದ್ರೂ ಗೊತ್ತಾಯ್ತಾ? ಎಲ್ರು ಮಾತಿಗೂ ಕುಣಿತಾ ಇರ್ತೀನಿ ನಾನು. ಒಂದ್ಸತಿ ಇವ್ರು ಕುಣಿಸ್ತಾರೆ, ಮತ್ತೊಂದ್ಸತಿ ಇನ್ನೊಬ್ರು ಕುಣಿಸ್ತಾರೆ. ನಿಮಗ್ ನನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಲ್ವಾ? ನಾನ್ ಯಾವಾಗ ಈ ರೂಮಿಗೆ ಬಂದು ನೀವ್ ನಿಮ್ ದಿಂಬ್ ತಗೊಂಡು ಹೊರಗಡೆ ಹೊರಟೋಗ್ತೀರಾ? ನಾನು ಮನುಷ್ಯಲ್ವಾ, ನನಗೂ ಮನಸ್ಸನ್ನೋದೊಂದಿದೆ ಅಲ್ವಾ? ನನ್ನ ನೀವು ಈ ರೂಮಲ್ಲಿರೋ ಒಂದ್ ಫರ್ನಿಚರ್ ಅನ್ಕೊಂಡಿದ್ದೀರಾ, ಅದನ್ನ ನೋಡೋದಕ್ ಕೂಡ ನೀವು ಇಷ್ಟಪಡೋದಿಲ್ಲ ಅಲ್ವಾ? ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯ ನೀನು? ನಾನ್ ಹೇಳಿದ್ದ ನಿಂಗೆ ಇದನ್ನೆಲ್ಲ ಮಾಡಿ ಯಾರ ಮನಸ್ಸನ್ನ ಗೆಲ್ಬೇಕು ಅಂತ ಇದೀಯ ನೀನು? ನೀನೊಬ್ಳು ಆದರ್ಶ ಸೊಸೆ ಅನ್ನೋದನ್ನ ಯಾರಿಗ್ ಸಾಬೀತು ಮಾಡ್ಬೇಕು ಅಂತಿದ್ಯಾ? ಇದನ್ನೆಲ್ಲ ನಾನ್ ನಿಮ್ಗೋಸ್ಕರ ಮಾಡ್ತಾ ಇದೀನಿ. ಓ ರಿಯಲಿ? ನನಗ್ ಗೊತ್ತೇ ಇರ್ಲಿಲ್ಲ ನನಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತೀಯ ಅಂತ. ಸೋ ಸಾರಿ ತಪಸ್ಯ. ಆಕ್ಚುಲಿ ಏನ್ ಗೊತ್ತಾ, ನಾನೇ ಪೆದ್ದ. ನಿನ್ ಬಗ್ಗೆ ನನ್ ಮನ್ಸಲ್ಲಿ ಬೇರೆನೇ ಅಭಿಪ್ರಾಯ ಇತ್ತು, ಮತ್ತೆ ಅದೇ ಸಾರ್ವಕಾಲಿಕ ಸತ್ಯ. ವೀರ್, ಯು ನೋ ವಾಟ್, ಇನ್ನೊಬ್ರು ಮನ್ಸನ್ನ ಗೆಲ್ಲೋ ಈ ನಾಟಕ ನಿನ್ಗಂತೂ ಸೂಟೇ ಆಗ್ತಾ ಇಲ್ಲ. ವೀರ್ ಪ್ಲೀಸ್. ನನಗ್ ಒಂದ್ ಅವಕಾಶ ಕೊಡಿ, ಬರೀ ಒಂದ್ ಅವಕಾಶ. ನಾನು ನಿಮ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ, ಏನ್ ಬೇಕಿದ್ರು. ಏನ್ ಬೇಕಾದ್ರು? ನನ್ನನ್ನ ಈ ಸಂಬಂಧದಿಂದ ಬಿಡುಗಡೆಗೊಳಿಸು. ನನ್ನನ್ನ ಇಚ್ಛಾ ಹತ್ರ ಹೋಗೋದಕ್ ಬಿಡು. ವೀರ್, ಏನಾಯ್ತು? ನೀನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ ಇದ್ದೆ, ಆದ್ರೆ ಈ ಮಾತ್ ಕೇಳಿ ನಿನಗೆ ಗಾಬರಿ ಯಾಕಾಗ್ತಾ ಇದೆ? ನಿನಗೆ ಈ ಕೆಲಸ ಸಿಂಪಲ್ ಅಲ್ವಾ? ಈ ಮನೇಲಿ ಇನ್ನೊಂದ್ ನಾಟಕ ಮಾಡಿ ಇಚ್ಛಾನ ನಿನ್ ಜಾಗ ಕರ್ಕೊಂಬಂದ್ಬಿಡು. ಅಯ್ಯೋ, ನೀನು ನನಗೋಸ್ಕರ ಏನ್ ಬೇಕಾದ್ರೂ ಮಾಡಬಲ್ಲೆ? ಹ ವೀರ್, ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದೆ. ಈಗೇನಾಯ್ತು? Thank you.
ಅಂಕಲ್ ಅಲ್ಲಿ ನೋಡಿ ಪವನ್ ಹುಷಾರಿಲ್ಲ ನಾವು ಅವನ್ನ ಕರ್ಕೊಂಬಂದಿದ್ದೀವಿ ನೀನ್ಯಾಕೆ ಹೊರಗಡೆ ಬಂದೆ ಹೋಗು ಅದೇನು ಅಂತ ನಾನು ನೋಡ್ತೀನಿ ಹೇಗಿದ್ರು ನೀ ಇವಾಗ ಹೊರಟೋಗ್ತೀಯ ನೀನ್ ಹೋಗು ಏ ಹುಡುಗ ನೀನು ಒಳಗೆ ಹೋಗು ಏಯ್ ನೀನು ಹೋಗೋ ಇಲ್ಲಿಂದ ಇಲ್ಲಿ ಕೇಳಿ ಪವನ್ಗೆ ಚೂರು ಹುಷಾರಿಲ್ಲ ಇವನ್ಗೆ ನಿಮ್ಮ ಅವಶ್ಯಕತೆ ಇದೆ ಓಹೋ ಕಣ್ಣೀರ್ ಹೆಂಗ್ ಸುರಿಸ್ತಿದ್ಯಾ ಅಂದ್ರೆ ಇವನೇನ್ ನಿನ್ ಸ್ವಂತ ತಮ್ಮನ್ ತರ ಆಡ್ತಿದ್ಯಾ ಅಯ್ಯೋ ಹೋಗು ಇಲ್ಲಿಂದ ಹೋಗ್ತಾ ಇವನು ಕರ್ಕೊಂಡು ಹೋಗ್ಬಿಡು ದೊಡ್ಡಕ್ ಸಮಾಜ ಸೇವೆ ಮಾಡಕ್ ಬಂದ್ಬಿಟ್ಲು ನಿನ್ ಸಹವಾಸದಿಂದ ತಾನೆ ಇವನ್ ಹಿಂಗಾಗಿರೋದು ಮಾಡ್ತಾ ಇದ್ದಿದ್ ಕೆಲ್ಸನೂ ಬಿಟ್ಟು ಹಾಳಾಗೋದ ನಿನ್ ಸ್ಕೂಲಿಗೆ ಬಂದಿದ್ದಕ್ಕೆ ಇವನ್ಗೆ ಈ ಗತಿ ಆಗಿದ್ದು ಇಚ್ಛಾ ಈ ಜನಗಳು ಹೀಗೇನೆ ನೀನ್ ಯೋಚನೆ ಮಾಡ್ಬೇಡ ಪವನ್ನ ನಾನು ನನ್ ಜೊತೆ ಇಟ್ಕೋತೀನಿ ಅವನ್ನ ನಾನ್ ನೋಡ್ಕೋತೀನಿ ಅಜ್ಜಿ ಪವನ್ನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಇಂಥ ಮಕ್ಕಳನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕ್ಬೇಕಾಗುತ್ತೆ ಅಲ್ಲಿ ತನಕ ನೀವ್ ಇವನ್ನ ನೋಡ್ಕೋತೀರಾ ಅಲ್ವಾ ನಾನ್ ಹೇಳದ್ನಲ್ಲ ಕಂದ ನೀನ್ ಯೋಚನೆ ಮಾಡ್ಬೇಡ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನಡಿ ಅವನ್ನ ಕರ್ಕೋ ಬಾ ಕಂದ ಪವನ್ ಬಾ ಎದ್ದೇಳಪ್ಪ ಹುಷಾರು ಬಾ ಹುಷಾರು ಹುಷಾರು ನಿಧಾನ ಇಚ್ಛಾ 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 ಸಾಕು ಇಚ್ಛಾ ಇಚ್ಛಾ ನನ್ ಮಾತು ಕೇಳು ಎದ್ದೇಳು ಎದ್ದೇಳು ಕೂತ್ಕೋ ಎದ್ದೇಳು ಎದ್ದೇಳು ಕೂತ್ಕೋ ನನ್ ಮಾತು ಕೇಳು ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡ್ತಿದ್ದೆ ತಾನೆ ಗೊತ್ತಮ್ಮ ನಮ್ ಸ್ಕೂಲಲ್ಲಿ ಅವನು ತುಂಬಾ ಒಳ್ಳೆ ಹುಡುಗ ಅವನಲ್ಲಿ ನನ್ನ ನಾನು ಕಂಡ್ಕೊಂಡಿದ್ದೆ ಆಯ್ತು ಇಚ್ಛಾ ಸರಿ ಈಗ ಅಳೋದನ್ನ ನಿಲ್ಸು ಎಲ್ಲ ನಂದೇ ತಪ್ಪು ನನ್ ಜೀವನದ ಮೇಲೆ ಗಮನ ಕೊಟ್ಕೊಂಡು ಅವನ ಕಡೆ ಗಮನನೇ ಕೊಡಕ್ ಆಗ್ಲಿಲ್ಲ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ ಎಲ್ಲ ನಂದೇ ತಪ್ಪು ನಾನೇ ಎಲ್ಲ ಮಾಡಿರೋದು ನಿನ್ ಮೇಲೆ ನೀನು ಎಷ್ಟು ತಪ್ಪು ಹೊರಿಸ್ಕೋತೀಯ ಈ ಪ್ರಪಂಚದಲ್ಲಿ ಏನೆಲ್ಲ ಕೆಟ್ಟದಾಗ್ತಾ ಇದೆಯೋ ಅದಕ್ಕೆಲ್ಲ ಕಾರಣ ನೀನಾ ನೋಡ್ ಮಗಳೆ ನಿನ್ ಕಡೆಯಿಂದ ಎಲ್ಲ ಪ್ರಯತ್ನ ಮಾಡ್ತಿದ್ಯಾ ತಾನೆ ಅವ್ರ ಮನೆಯವರು ಅವನ್ನ ಸರಿಯಾಗಿ ಪ್ರೀತಿಸ್ಲಿಲ್ಲ ಅಂದ್ರೆ ಅದ್ರಲ್ಲಿ ನಿನ್ ತಪ್ಪೇನಿದೆ ಮತ್ ನೋಡು ನೀನ್ ಮನ್ಸ್ ಮಾಡಿದ್ರೆ ಪವನ್ಗೆ ಈಗ್ಲೂ ಹೊಸ ಜೀವನ ಸಿಗಕ್ ಸಾಧ್ಯ ಇದೆ ಅಮ್ಮೋ ಅಮ್ಮು ನನ್ನ ಆದಷ್ಟು ಬೇಗ ಪವನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಪ್ಲೀಸ್ ಅಮ್ಮು ಹಾ ನೀನೇನು ಚಿಂತೆ ಮಾಡ್ಬೇಡ ಅಮ್ಮು ನಿನ್ ಜೊತೆ ಇದ್ದಾಳಲ್ವಾ ಪವನ್ ಆಸ್ಪತ್ರೆ ಖರ್ಚನ ನಾನು ನೋಡ್ಕೋತೀನಿ ನಿಜನಾ ನಿಜವಾಗ್ಲು ನಗು ನಗ್ಬಿಡು ಇಚ್ಛಾ ನಿನ್ ನಕ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ನೀನೇನು ಮಲ್ಗಿಲ್ವಾ ಕೃಷ್ಣ ಮಲ್ಗೋಕ್ ಬಿಟ್ರೆ ತಾನೆ ನಾನು ಅವಂದೇ ಜಪ ಮಾಡ್ತಿದ್ದೆ ನೀವ್ ಒಳಗ್ ಬನ್ನಿ ಬೇಡ ಬೇಡ ಅವರಿಗೆ ಔಷಧಿ ಕೊಡೋ ಸಮಯ ಆಗಿದೆ ನಂದೊಂದು ಮಾತು ಕೇಳ್ತೀಯ ನೋಡು ಈ ಊರಿನ ತಂಡಿ ಪ್ರಾಣ ತಗೊಂಡ್ಬಿಡುತ್ತೆ ನನಗೆ ಗೊತ್ತಿದೆ ನಮ್ಮಲ್ಲಿ ವಿಧ್ವೆಯರು ನೆಲದ ಮೇಲೆ ಮಲ್ಗೋದು ಅಂತ ವಿಧ್ವೆಯರಿಗೂ ತಂಡಿ ಆಗತ್ತೆ ಅನ್ನೋದನ್ನ ಈ ನಿಯಮ ಮಾಡಿದವರು ಮರ್ತು ಹೋಗಿದ್ದಾರೆ ತಗೋ ಸ್ವೆಟರು ಶಾಲು ಎರಡೂ ಇದೆ ಅಯ್ಯೋ ಚಿಕ್ಕಮ್ಮ ಇದನ್ನ ನಾನು ತಗೊಂಡು ಏನ್ ಮಾಡ್ಲಿ
ನನಗಿದ್ರ ಅವಶ್ಯಕತೆ ಏನಿಲ್ಲ. ಕೃಷ್ಣ ಕೊಟ್ಟಿರೋದೇ ನನ್ನ ಹತ್ರ ಇದೆ ಚಿಕ್ಕಮ್ಮ. ಅದೆಲ್ಲ ನನಗೆ ಗೊತ್ತಿದೆ. ತಗೋ ತಗೋ. ನಾನ್ ನಿಮ್ಗೆ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ನಿದ್ದೆ ಮಾಡು. ಕೃಷ್ಣ, ದೊಡ್ಡೋರ ಆಶೀರ್ವಾದನೂ ಸಿಕ್ಕಿದೆ. ಪ್ರಯಾಣಕ್ಕೆ ಬೇಕಾಗಿದ್ದ ಎಲ್ಲಾ ವಸ್ತುಗಳನ್ನೂ ನೀನಂತೂ ನನ್ನ ಜೋಳಿಗೆ ಒಳಗೆ ಹಾಕ್ಬಿಟ್ಟಿದ್ಯಾ. ಇನ್ನು ನನ್ನ ಎಷ್ಟೊತ್ತು ಅಂತ ಕಾಯಿಸ್ತೀಯೋ? ಬಂದ್ಬಿಟ್ಲು ನನ್ ಹೀರೋಯಿನಿ. ಲಗೂನ್ ಒಳಗ್ ಬಾ. ಹೋಗು ಹೋಗು, ಹೊರ್ಲಿಕ್ಕ ತಯಾರಿರು. ರಾಜಾರಾಣಿ ಕೂಡಿ ಇರ್ತೀವಿ. ಹಾ ಹೋಗು ಹೋಗು. ಕೃಷ್ಣ, ಇವತ್ತಂತೂ ನಾನು ಸಿಕ್ಕಾಕೊಂಡು ಬಿಡ್ತಿದ್ದೆ.
ಅಂತಾ. ನೀನಾರ ಆಶೀರ್ವಾದ ಮಾಡು ನಮ್ಗ. ತಪ್ಪಿಳಿಲಿಕ್ಕಿಲ್ಲ ಅಲ್ಲ ಸುಮ್ನೆ ಬಿಡಲ್ಲ. ಎಷ್ಟು ಧೈರ್ಯ ನಿನಗೆ! ನೀನು ಖಂಡಿತ ಸುಮ್ನೆ ಬಿಡಲ್ಲ. ತೇಜ್, ತೇಜ್ ಸಿಂಗ್, ತೇಜ್, ತೇಜ್! ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು? ತೇಜ್, ಏನ್ ಮಾಡ್ಲಿಕ್ಕೆ? ಯಾರು ತಡೆದ್ರು ನಿನ್ನ ಬಿಡಲ್ಲ ಇವತ್ತು ನಾನು. ಏನ್ ಮಾಡ್ಲಿಕ್ಕೆ? ಹೇಯ್, ನಿಲ್ಸ ತೇಜ್, ಬಿಡೋದಿನ. ಹಲೋ, ಪೊಲೀಸ್ ಸ್ಟೇಷನ್. ವೀರ್, 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 ಬೇಡ, ಬಿಡಿ, ಬಿಡಿ, ಕಾಪಾಡಿ. ಹೇ, ಬಿಡೋಣ, ಕಾಪಾಡಿ, ಬಿಟ್ ಬಿಡೋಣ. ಅಯ್ಯೋ, ಬಂದು ಬಿಡ್ತೀನಿ. ಕಾಪಾಡಿ ವೀರ್. ತೇಜ್, ಬಿಡು ಅಂದಲ್ಲ. ವೀರ್, ಕಾಪಾಡಿ. ಬಿಡು, ಆಕಿನ ಬಿಸಾಕಿ ಚಾಕು. ಮಾತಿಂದ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಕಾಪಾಡಿ. ನನ್ ಕೈಗ ಕುತ್ಕಿನ್ ಕುಯ್ಯೋ ಅಭ್ಯಾಸ ಇಲ್ಲ. ಬಾಪು ಬಾ. ಸಾಹುಕಾರ ಸುಧೀರ್ ಸಿಂಗ್ ಸೊಸಿನ ಕಾಪಾಡ್ಕೊಳ್ಳೋದಿಲ್ಲನ? ಇಲ್ಲ ನೀ ಹೆಂಗ್ ಪಾರಾಗೋದು ಅಂತ ನೋಡ್ತಿದ್ದೀನ. ಚಿಕ್ಕ ವಯಸ್ಸಿನಾಗ ವಿದ್ರ ಆಗ್ಬೇಕನ? ನಿನ್ ಗಂಟಲನ್ನ ಹಿಂಗ ಹಾರ್ಕೊಂಡ್ರ ನಿನ್ ಕತಿನ ಇಲ್ಲ ಮುಗಿಸ್ತೀನಿ. ನಮ್ಮ ಅಪ್ಪು ಮದುಮಗಳ ನಿನ್ಗೆ ಯಾರು ಹೇಳಿಲ್ಲನ? ಬ್ಯಾಡ್ಗಿ ವಂಶದಾಗ ಯಾವ ಹೆಣ್ಮಕ್ಳು ದನಿ ಎತ್ತಂಗಿಲ್ಲ ಅಂತ ನೀ ಯಾಕೆ ತಲೆ ಕೆಡ್ಸ್ಕೊಂಡಿ ಅಪ್ಪು? ಈ ಹುಡುಗಿ ಹೆಂಗೂ ನಿಂಗೆ ಇಷ್ಟ ಇಲ್ಲಲ್ಲ. ಒಂದ್ ಹಕ್ಕಿ ಹೇಳೋಗಿತ್ ನನ್ಗ. ಬೇಕಾದ್ರ ನೀನು ಆ ಮನೆ ಸುಸಿನ ಮುಗಿಸ್ಬಿಡು ಅಂತ. ಇದೇ ತಾನ ಈ ವಾಡಿ ಪರಂಪರೆ. ಪ್ರೀತಿ ಮಾಡೋದೊಬ್ಬರ್ನ, ಲಗ್ನ ಆಗೋದು ಇನ್ನೊಬ್ಬರ್ನ ಅಲ್ಲ. ಇಲ್ಲ ಇಲ್ಲ ಅಂದ್ರೆ ಇವಳ ಕತಿ ಖತಂ. ನಿಲ್ಲಿ ದಾದಯ್ಯ. ಕೃಷ್ಣನ್ ಕೊಳಲಿನ ಶಬ್ದ ಇನ್ನು ಯಾಕೆ ಕೇಳಿಸ್ತಿಲ್ಲ? ನಾನೇ ಹೋಗಿ ನೋಡ್ತೀನಿ. ಅತ್ತೆ, ಹಿಡ್ಕೊಳ್ಳಿ ಅವ್ನ. ಅತ್ತೆ, ಮುನ್ಸಾಮೆ ಒಳಗಡೆ ಯಾರನ್ನ ಇದಾರ ನೋಡು. Thank you.
ಅಪ್ಪು ಪೊಲೀಸರು ನಂಗೆ ಚಿಕ್ಕ ವಯಸ್ಸಿಂದ ದೋಸ್ತರು ಒಂದಂತೂ ತಿಳ್ಕ ತೇಜಿಂಗ ಈ ವಾಡಿಯಿಂದ ತುಂಬಾ ಲೆಕ್ಕ ಚುಕ್ತ ಮಾಡ್ಬೇಕಾಗದ ಏನ್ ಬೇಕಾರ ಮಾಡ ನೀ ಏನೇ ಮಾಡಿದ್ರು ತೇಜಿಂಗ್ ಮತ್ತೆ ಬರ್ತಾನ ಸರ್ ಒಳಗಡೆ ಯಾರಿಲ್ಲ ಸರ್ ಇದ್ರ ಅರ್ಥ ಏನಂದ್ರೆ ಮನೆಯವರೇ ಯಾರನ್ನ ಸಹಾಯ ಮಾಡಿರ್ಬೇಕು ಅವನಿಗೆ ಮಗ ವಂಶಿ 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 ಇಲ್ ನೋಡ ದಾದಯ್ಯ ಪೊಲೀಸ್ನ ಕರ್ಸ್ಯಾರ ನನ್ ಮ್ಯಾಗ ಆರೋಪ ಹೊರಸ್ಯಾರ ನಾನ್ ಕಳ್ಳ ಅಂತ ಇವ್ರು ಇವ್ರ ಏನ್ ಹೇಳ್ತಾರ ಗೊತ್ತನ ಕಳ್ತನ ಮಾಡ್ಲಿಕ್ಕೆ ಮನೆಯವ್ರು ಯಾರೋ ಸಹಾಯ ಮಾಡ್ಯಾರ ಅಂತ ಮಗ ನಿನ್ ಬಿಟ್ಟು ನನ್ಗೆ ಇನ್ಯಾರದಾರ ಹೇಳು ಆದ್ರೆ ನೀ ಚಿಂತೆ ಮಾಡ್ಲಿಕ್ ಹೋಗ್ಬೇಡ ಮಗನ್ಗ ಏನು ಆಗ್ದಿರಂಗ್ ನೋಡ್ಕೊಳ್ತಾನ ಈ ತೇಜ್ ಸಿಂಗ್ ಕಳ್ತನ ಮಾಡಕ್ ನೀವು ಸಹಾಯ ಮಾಡಿದ್ರ ಏನ್ ಹೇಳ್ತಾ ಇದ್ರ ಇನ್ಸ್ಪೆಕ್ಟರ್ ಕಳ್ತನ ದಾದಯ್ಯ ಅವರೇ ಇವ್ರನ್ನ ಎನ್ಕ್ವೈರಿ ಮಾಡ್ಬೇಕು ನಾವು ತೋಂತನ 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 ತೋಂತನ